ಬಾಯ್. ನಿಮ್ಮನ್ನೆಲ್ಲ ನಾನು ತುಂಬಾ ವೇಟ್ ಮಾಡಿಸ್ಬಿಟ್ಟೆ ಅನ್ಸುತ್ತೆ. ಇಷ್ಟೊತ್ತು ನಮ್ಮನ್ನು ಕಾಯಿಸಿರೋ ಉದ್ದೇಶ ಏನು? ನೀವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೇಕಲ್ಲ, ಅದಕ್ಕೆ ಸಿದ್ಧವಾಗ್ತಾ ಇದ್ದೆ. ಈಗ ನಿಮ್ಮ ಪ್ರಶ್ನೆಗಳನ್ನ ಫೇಸ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಕೇಳಿ. ಸರ್, ಇವಾಗ ಹೇಳಿ ಸರ್, ನಾನು ಮಾಡಿರೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ದಯವಿಟ್ಟು ಸರ್, ನನಗೊಂದು ಅವಕಾಶ ಮಾಡಿಕೊಡಿ ಸರ್, ಒಂದೇ ಒಂದು ಅವಕಾಶ. ಇಟ್ಸ್ ಟೂ ಲೇಟ್ ಚಿಕ್ಕಪ್ಪ, ಹೊತ್ತಾಗೋಯ್ತು. ಅಗಸ್ತ್ಯ ಈಗಾಗಲೇ ಕಾವೇರಿನ ಕೆಲಸದಿಂದ ತೆಗೆದಾಕಿದ್ದಾನೆ. ಸರ್, ನನ್ನಿಂದಾಗಿ ಶಾಲೆ ಗೌರವ ಹಾಳಾಯ್ತು ಅನ್ನೋ ಆರೋಪ ಬರಬಾರ್ದು ಸರ್. ನನ್ನಿಂದ ಅಲ್ವಾ ತಪ್ಪಾಗಿರೋದು? ನಾನೇ ಸರಿ ಮಾಡ್ತೀನಿ ಸರ್, ನನಗೊಂದು ಅವಕಾಶ ಕೊಡಿ ಸರ್. ಕುಶನ್, ಲ್ಯಾಪ್ಟಾಪ್ ತಗೋ. ಚಿಕ್ಕಪ್ಪ, ಅಗಸ್ತ್ಯ ತುಂಬಾ ಕೋಪದಲ್ಲಿದ್ದಾನೆ, ಇದಕ್ಕೆಲ್ಲ ಅವಕಾಶ ಮಾಡ್ಕೊಡಲ್ಲ. ಲ್ಯಾಪ್ಟಾಪ್ ತಗೋ ಅಂದೆ, ನೀನ್ ಬಾಪ. ರಾಮನಾಥ, ಹಳ್ಳಿ ಜನ ಒಂದು ಕುಟುಂಬದ ತರ ಬದುಕಬೇಕು, ನಾವು ನಾವೇ ಜಗಳ ಆಡ್ಕೊಂಡ್ರೆ ಹೇಗಪ್ಪ? ನೋಡ್ರಪ್ಪ, ಇದನ್ನೆಲ್ಲ ನೀವುಗಳೇ ಮಾತಾಡ್ಕೊಂಡು ನೀವುಗಳೇ ಸರಿ ಮಾಡ್ಬೇಕು, ಅದನ್ ಬಿಟ್ಟು ನಮ್ಮ ಹತ್ರ ತಂದ್ರೆ ಹೆಂಗಪ್ಪ? ಕಾವೇರಿ ಟಿವಿಯಲ್ಲಿ ಬರ್ತಿದ್ದೆ. ಕಾವೇರಿ ಟಿವಿನಲ್ಲಿ ಬರ್ತಾ ಇದ್ದಾಳ? ಅಲ್ಲ, ಶಾಲೆಗೆ ಸೇರಿ ಇನ್ನು ಎರಡೇ ದಿನ ಆಗಿದ್ದು, ಆಗ್ಲೇ ಟಿವಿಲಿ ಬರ್ತಾ ಇದ್ದಾಳೆ ಅಂದ್ರೆ ಆ ಹುಡುಗಿ ಏನೋ ಸಾಧಿಸ್ತಾಳೆ. ಬನ್ನಿ ಬನ್ನಿ ಬನ್ನಿ. ಮಕ್ಕಳಿಗೆ ಶಿಕ್ಷೆ ಕೊಟ್ಟ ಟೀಚರ್ ಹೆಸರು ಕಾವೇರಿ ಅಂತ ತಿಳಿದು ಬಂದಿದೆ. ಮಕ್ಕಳನ್ನ ಅಮಾನವೀಯವಾಗಿ ನಡೆಸಿಕೊಂಡಿರೋ ಕಾವೇರಿ ಇತ್ತೀಚೆಗೆ ತಾನೇ ಫ್ಯೂಚರ್ ಡ್ರೀಮ್ ಸಂಸ್ಥೆಯಲ್ಲಿ ಸೈನ್ಸ್ ಟೀಚರ್ ಆಗಿ ಸೇರಿಕೊಂಡಿದ್ದಾರೆ. ನಿನ್ನೆ ಮೊನ್ನೆ ಬಂದವರೆಲ್ಲ ಶಿಕ್ಷೆ ಕೊಡ್ತಾರೆ ಅಂದ್ರೆ, ಇನ್ನು ಈ ಶಾಲೆಯಲ್ಲಿ ದೌರ್ಜನ್ಯ ಎಷ್ಟು ದಿನಗಳಿಂದ ನಡೆದಿರಬಹುದು ನೀವೇ ಯೋಚನೆ ಮಾಡಿ. ಫ್ಯೂಚರ್ ಡ್ರೀಮ್ ಸಂಸ್ಥೆಯಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ, ಮಕ್ಕಳಿಗೆ ಶಿಕ್ಷೆ ಕೊಡ್ತಿದ್ದಾರ ಶಿಕ್ಷಕ ಶಿಕ್ಷಕಿಯರು? ವರ್ಷದ ಅತ್ಯುತ್ತಮ ಸಂಸ್ಥೆ ಅಂತ ಹೆಸರು ಪಡೆಯುವುದಕ್ಕೆ ಮಕ್ಕಳನ್ನ ಪೀಡಿಸ್ತಿರೋ ಶಾಲೆಗಳು, ಶಾಲೆಗಳೀಗ ವಿದ್ಯಾ ಮಂದಿರಗಳಾಗಿಲ್ಲ, ಬಂದಿ ಕಾನೆಗಳಾಗಿವೆ. ಇದೇಂದ್ರಪ್ಪ ಇದು? ಈ ಟಿವಿ ಅವರು ನಮ್ಮ ಕಾವೇರಿ ಬಗ್ಗೆ ಇಲ್ಲಿ ಸಲ್ಲಿದೆಲ್ಲ ಹೇಳ್ತಿದಾರಲ್ಲ, ಸುಳ್ಳು. ನಾನಿದು ನಂಬಲ್ಲ. ನಮ್ಮ ಕಾವೇರಿ ಮಕ್ಕಳಿಗೆ ಶಿಕ್ಷೆ ಕೊಡೋದು ಅಂದ್ರೇನು? ಇದು ಸಾಧ್ಯನಾ? ನಮ್ಮೂರಲ್ಲಿ ಕಾವೇರಿ ಮಕ್ಕಳಿಗೆ ಪಾಠ ಮಾಡ್ತಿದ್ರು. ಯಾವ ಮಕ್ಕಳು ಕಾವೇರಿ ನನಗೆ ಶಿಕ್ಷೆ ಕೊಟ್ಟಲು ಅಂತ ಹೇಳಿದಾವ? ಇಲ್ಲ, ಇದು ಸುಳ್ಳು. ಕಾವೇರಿ ನಮಗೂ ಬಸ್ಕಿ ಹೊಡಿಸ್ತಿದ್ರು. ಏ ರಂಗ, ಏನ್ ಹೇಳ್ತಿದ್ಯೋ? ಕಾವೇರಿ ನಿನಗೆ ಬಸ್ಕಿ ಹೊಡಿಸ್ತಿದ್ಲ? ಪ್ರತಿದಿನ ಕಾವೇರಿ ಅಕ್ಕ ಬಸ್ಕಿ ಹೊಡಿಸ್ತಿದ್ರು. ನೋಡಿದ್ರೇನಪ್ಪ, ಕಾವೇರಿ ಪ್ರತಿದಿನ ನಮ್ಮ ಮಕ್ಕಳಿಗೆ ಹೀಗೆ ಶಿಕ್ಷೆ ಕೊಡ್ತಾ ಇದ್ರು ಅನ್ನೋದು ನಮಗೆ ಗೊತ್ತೇ ಆಗ್ಲಿಲ್ಲ ನೋಡಿ. ನಾನು ಮೇಲ್ಮಟ್ಟದಲ್ಲಿ ಮಾತಾಡ್ತೇನೆ, ಈ ಸಲ ಅಗಸ್ಟಿನ ಸ್ಕೂಲು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಳ್ಳೇಬೇಕು. ಆ ಟೀಚರ್ ಎಲ್ಲಿಳು ಅಂತ ಗೊತ್ತಾಯ್ತಾ? ವಿಷಯ ತಿಳ್ಕೊಳಕ್ ಹೇಳಿದ್ರು, ಹೊಸದಾಗಿ ಬಂದಿರೋ ಟೀಚರು ಅಂತ ಸುದ್ದಿ ಇದೆ, ಇನ್ನೂ ಡೀಟೇಲ್ಸ್ ಸಿಕ್ಕಿಲ್ಲ. ಅವಳು ಆಡ್ತಿರೋದು ನೋಡಿದ್ರೆ ಮೋಸ್ಟ್ಲಿ ಅವಳು ಬುದ್ಧು ಅನ್ಸತ್ತೆ. ಚೇ, ಬುದ್ಧು ಅಂತ ಯಾಕೆ ಹೇಳ್ತೇವೆ ಗೋಪಾಲ್? ಬುದ್ಧಿವಂತೆ ಅಂತ ಹೇಳೋ ಅಗಸ್ತ್ಯ ನಮ್ಮ ಮೇಲೆ ಮಾಡಿರೋ ಕೇಸಿಂದ ಹೇಗೆ ಬಚಾವ್ ಆಗೋದು ಅನ್ಕೊಂಡ್ರೆ, ಇವಳು ಬುದ್ಧಿವಂತಿಕೆಯಿಂದ ನಾವು ಬಚಾವ್ ಆಗೋಗಾಯ್ತು. ಕೋತಿ ಅಂತವನೆ, ತೆಪ್ಪ ಕೂತ್ಕೊಳ್ಳೋ. ಅವ್ಳು ಟಿವಿಲಿ ಬರ್ತಾ ಇರೋದು ನಾವು ಹೆಮ್ಮೆ ಪಡೋದಕ್ಕಲ್ಲ, ನಾಚಿಕೆ ಪಟ್ಕೊಳ್ಳೋದಕ್ಕೆ. ನಾಚಿಕೆ ಪಟ್ಕೊಳ್ಳೋ ವಿಷಯ ಅಂತ ಹೇಳ್ಬಿಟ್ಯಾ? ನನಗೂ ಅವಾಗಿಂದ ನಾಚಿಕೆ ಆಗ್ತಾ ಇತ್ತು, ಯಾಕೆ ನಾಚಿಕೆ ಪಡಬೇಕು ಅಂತ ಗೊತ್ತಾಗ್ಲಿಲ್ಲ. ನೋಡಿದೆ ಅಮ್ಮ, ನಾನು ನಿನಗೆ ಏನು ಹೇಳಿದ್ದೆ, ಅವಳು ನನ್ನ ನಗರಕ್ಕೆ ಕಳಿಸ್ಬೇಡ ಅಂತ ಹೇಳ್ದೆ ತಾನೆ? ಆದರೂ ಕಳಿಸ್ದೆ. ಹೋಗಿ ಎರಡು ದಿವಸಕ್ಕೆ ಎಂತ ಅವಾಂತರ ಮಾಡಿದಾಳೆ ನೋಡು. ನಾವೇನಾದ್ರೂ ಹೇಳಿದ್ರೆ ಮಾತು ಅದೆಲ್ಲ ಅವಳು ತಲೆಗೆ ಹೋಗುತ್ತೆ. ನಾವೇನಾದ್ರೂ ಹೇಳಿದ್ರೆ ಅವಳನ್ನ ಹಾಳ್ ಮಾಡೋದಕ್ಕೆ ಅಂತಾನೆ ಅನ್ಕೊಳ್ಳೋದು. ಅದೇ ಸುಮ್ನೆ ರುದ್ರನ ಕೊಟ್ಟು ಮದ್ವೆ ಮಾಡಿದ್ರೆ ಅವಳು ಸಂತೋಷವಾಗಿ ಇರ್ತಿರ್ಲಿಲ್ವಾ? ಬೇಕಿತ್ತ ಅವಳಿಗೆ ಊರು ಉಸಾಬ್ರಿ. ಊರು ಉಸಾಬ್ರಿ ಅಂತ ಹೇಳೇ ಬಿಟ್ಟಿಯಾ? ನಾನು ಅದನ್ನೇ ಹೇಳ್ಬೇಕಂತಿದ್ದೆ. ನೋಡ್ದಮ್ಮ, ಊರಲ್ಲಿದ್ದಾಗ ನಮ್ಮ ಮನೆ ಮಾನ ಮರದೆಲ್ಲ ತೆಗದ್ಲು, ಈಗ ಅಲ್ಲಿ ಹೋಗಿ ಎರಡು ದಿವಸ ಆಗಿಲ್ಲ, ಮರದಿಂದ ತಕ್ಕೊಂಡಿದ್ದಾಳೆ. ದಾಮೋದರ, ಕಾವೇರಿ ನಮ್ಮ ಮನೆ ಹುಡುಗಿ, ಅವಳು ಗುಣ ಎಂತದ್ದು ಅಂತ ನಿನಗೆ ಗೊತ್ತಿಲ್ವಾ?
ಟಿವಿಯಲ್ಲಿ ಅಂತ ತೋರಿಸಿದ್ರು ಹೇಳಿದ್ರು ತಕ್ಷಣ ಅದು ನಂಬಿಬಿಡುದ? ಅಯ್ಯೋ ರಾಮ, ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕಾ ಬಾಬಾ? ಅದೆಲ್ಲ ಸರಿ ಹೋಗುತ್ತೆ ಸರೋಜಾ. ಅವಳು ಸತ್ಯವಾಗಿದ್ರೆ ದೇವರು ಅವಳಿಗೆ ಸಹಾಯ ಮಾಡ್ತಾನೆ. ಕಾವೇರಿ ನಲ್ಲಿಕಟ್ಟೆ ಅನ್ನೋ ಕುಗ್ರಾಮದಿಂದ ಬಂದಿರೋ ಹುಡುಗಿ. ಕನ್ನಡ ಮೀಡಿಯಂ ಶಾಲೆಯಲ್ಲಿ ಪಾಠ ಮಾಡ್ಕೊಂಡಿದ್ಲಂತೆ. ಆ ಹುಡುಗಿ ಟೀಚರ್ ಆಗಿ ಅಪಾಯಿಂಟ್ ಆಗದೇ ಇದ್ರು ಶಾಲೆಗೆ ಹೋಗ್ತಿದ್ಲು ಅಂತ ಮಾಹಿತಿ ತಿಳಿದು ಬರ್ತಿದೆ. ಆಯ್ತಾ, ಈಗ ಗೊತ್ತಾಯ್ತಾ? ಕೇಳಿಸ್ಕೊಳ್ಳಿ, ನಲ್ಲಿಕಟ್ಟೆ ಗ್ರಾಮ ಕಾವೇರಿ ಅಂತ ಹೇಳ್ತಿದ್ದಾರೆ. ಊರ್ ಮರ್ಯಾದೆ ಹೋಯ್ತು. ಇನ್ ಇದೇ ಕಾರಣ ಇಟ್ಕೊಂಡು ಪಂಚಾಯತಿ ಸೇರಿಸ್ತಾರೆ. ಗ್ರಾಮದವರೆಲ್ಲ ಸೇರ್ಕೊಂಡು ಅವಳಗ್ ಉಗಿಯೋದಲ್ಲದೆ ನಮ್ಮನ್ನು ಉಗಿತಾರೆ, ನಮ್ಮನ್ನ ಊರಿಂದ ದೂರ ಇಡ್ತಾರೆ. ಅವಾಗ ಏನ್ ಮಾಡ್ತೀರಾ? ಅವಾಗ ಏನ್ ಮಾಡ್ತೀರಾ ಅಂತ ಕೇಳೇ ಬಿಟ್ಟಿಯ? ನಾನು ಅದನ್ನ ಕೇಳೋಣ ಅಂತ ಇದ್ದೆ. ಏನಣ್ಣ, ಈ ಊರು ಉಸಾಬರಿ ಬಿಟ್ಟು ಬೇರೆ ಊರಿಗೆ ಗಂಟು ಮೂಟೆ ಕಟ್ಕೊಂಡು ಹೋಗೋಣ ಅಂತೀಯ? ಹೇಳು, ಯಾಕೆ ಸುಮ್ನೆ ನಿಂತ್ಬಿಟ್ಟೆ? ಕಾವೇರಿ ನಮ್ಮ ಮನೆ ಮಗಳು. ಕಾವೇರಿ ತಪ್ಪು ಮಾಡಲ್ಲ, ತಪ್ಪು ಮಾಡಲ್ಲ, ತಪ್ಪು ಮಾಡಲ್ಲ. ಆ ಧೈರ್ಯ ನನಗುಂಟು. ಅತ್ತೆ, ನೀವು ಹೀಗೆ ಹೇಳ್ತೀರಾ? ಇವತ್ತೇನಾದ್ರೂ ಕಾವೇರಿ ಆ ಅವಮಾನನ ಹೊತ್ಕೊಂಡು ಈ ಮನೆಗೆ ಕಾಲಿಟ್ರೆ ನಾನು ಈ ಮನೆಯಿಂದ ಹೊರಗಡೆ ಕಾಲಿಡ್ತೀನಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಹೊಸದಾಗಿ ಬಂದಿರೋ ಟೀಚರ್, ಅವ್ರಿಗೆ ಸ್ಕೂಲ್ ಬಗ್ಗೆ ಏನು ಗೊತ್ತಿಲ್ಲ. ಅವ್ರು ಹೀಗ್ ನಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಮೇಲೆ ನೀವ್ ಏನ್ ಆಕ್ಷನ್ ತಗೊಂಡಿದ್ದೀರಾ? ನೀನ್ ಯಾಕೆ ಬಂದೆ ಇಲ್ಲಿಗೆ? ಮೇಡಮ್, ನಾನು ಮಾಧ್ಯಮದವ್ರ ಜೊತೆ ಮಾತಾಡ್ಬೇಕು. ಆಗಿರೋದು ಒಂದು ಸಣ್ಣ ತಪ್ಪು ಕಲ್ಪನೆ. ಪರಿಸ್ಥಿತಿನ ತುಂಬಾ ದೊಡ್ಡ ತಪ್ಪಾಗಿ ಬಿಂಬಿಸ್ತಾ ಇದಾರೆ. ದಯವಿಟ್ಟು ದಾರಿ ಬಿಡಿ. ಏಯ್, ನಿನಗೆ ಒಂದ್ಸಲ ಕ್ಲಾಸ್ ಕೊಟ್ಟಿದ್ದಕ್ಕೆ ಮುಟ್ ನೋಡ್ಕೊಳಕ್ ಆಗ್ತಿರೋ ಅಂತ ಏಟ್ ಕೊಟ್ಟಿದ್ಯಾ? ಮೀಡಿಯಾದ್ರ ಮುಂದೆ ಬಿಟ್ರೆ ನಮ್ ಸ್ಕೂಲಿನ ಮಾನ ಮರ್ಯಾದೆ ಹರಚ್ ಹಾಕ್ಬಿಡ್ತೀಯಾ? ಸುಮ್ನೆ ಹೋಗು. ಡ್ಯಾಡ್, ನೀವೇನ್ ಮಾಡ್ತಿದ್ರ ಇಲ್ಲಿ? ಕಾವೇರಿ ಮೀಡಿಯಾದವ್ರ ಮುಂದೆ ಏನೋ ಕ್ಲಾರಿಫಿಕೇಶನ್ ಕೊಡ್ಬೇಕು ಅಂತ ಇದ್ವಿ, ಕೊಡ್ಲಿ ಬಿಡು. ನಾ ಇವಳು ಎಂಥವಳು ಅಂತ ನಿನಗೆ ಗೊತ್ತಿಲ್ಲ ರವಿ. ತಪ್ಪಾಗಿರೋದು ಇವಳಿಂದ ತಾನೆ. ಇವಳೇ ಈಗ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಬಂದಿದ್ದಾಳೆ. ಅವಳು ಕ್ಲಾರಿಫಿಕೇಶನ್ ಕೊಟ್ರೆ ನಮ್ಮ ಸಂಸ್ಥೆಗೆ ಅದರಿಂದ ಒಳ್ಳೇದೇ ಆಗುತ್ತೆ. ಕೊಡ್ಲಿ ಬಿಡು. ಇದಕ್ಕೆ ಅಗಸ್ತ್ಯ ಒಪ್ಪಿಗೆ ಇಲ್ಲ ಡ್ಯಾಡ್. ಹಾಗೆ ಹೇಳ್ಬೇಡಿ ಮೇಡಮ್, ಸರ್ ಜೊತೆ ನಾನ್ ಮಾತಾಡ್ತೀನಿ. ಎಲ್ಲ ತಪ್ಪು ಆಗಿರೋದು ನನ್ನಿಂದಾನೆ ತಾನೆ. ನಾನೇ ಕ್ಷಮೆ ಕೇಳ್ತೀನಿ. ಇದು ಡಿಸ್ಮಿಸಲ್ ಲೆಟರ್. ಟೀಚರ್ ಕಾವೇರಿಯನ್ನ ನಾವು ಕೆಲಸದಿಂದ ತೆಗೆದು ಹಾಕ್ತಾ ಇದ್ದೀವಿ. ಭಗವಂತ, ಇದೆಂಥ ಪರೀಕ್ಷೆ? ನೀನೇನು ಮಾಡ್ತೀಯ, ಏನು ಬಿಡ್ತೀಯ, ಒಂದು ನಮಗೆ ಗೊತ್ತಾಗೋದಿಲ್ಲಪ್ಪ. ಕಾವೇರಿ ಪೇಟೆಗೆ ಹೋದರೆ ಪರೀಕ್ಷೆ ಎದುರಿಸ್ಬೇಕು ಅನ್ನೋ ಒಂದು ಸಣ್ಣ ಕಲ್ಪನೆ ಇತ್ತು ನನಗೆ. ಆದರೆ ಇದೆಂಥ ಪರೀಕ್ಷೆ ದೇವರೇ? ನೋಡು, ಕಾವೇರಿ ಎಂಥವಳು ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು. ಒಂದು ಇರುವೆಗೂ ನೋವು ಮಾಡ್ದಿರೋ ಅಂತ ಒಳ್ಳೆ ಮನಸ್ಸು ಅವಳದ್ದು. ಅಂಥವಳು ಮಕ್ಕಳಿಗೆ ಶಿಕ್ಷೆ ಕೊಡ್ತಾಳ? ಇದು ನಂಬ್ಲಿಕ್ಕೆ ಆಗ್ತದೆ ದೇವ್ರೇ? ಆದ್ರೆ ಕಾವೇರಿ ತೋರ್ಚನೆ ಮಾಡ್ತಾ ಇದ್ದಾಳೆ, ಮಕ್ಕಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಬೆಳಿಗ್ಗೆ ಅಪಶಕ್ನ ಬೇರೆ ಆಗಿದೆ. ನನಗೆ ಯಾಕೋ ಭಯ ಆಗ್ತಾ ಇದೆ ದೇವ. ದಾರಿ ತೋರಿಸು, ಕಾಪಾಡುತ್ತೇವ್ರೆ. ಆ ಮಗು ಜೀವನದಲ್ಲಿ ಸಾಕಷ್ಟು ನೊಂದಿದೆ, ಒಂದು ಜೀವಮಾನಕ್ಕಾಗೋಷ್ಟು ಕಣ್ಣೀರು ಹಾಕಿದೆ. ಅಮ್ಮನ ಪ್ರೀತಿ ಸಿಗಲಿಲ್ಲ ಅವಳಿಗೆ, ಅಪ್ಪನ ಪ್ರೀತಿ ಸಾಕಷ್ಟು ಸಿಗಲಿಲ್ಲ. ಅವಳ ಜೊತೆಗಿರೋದು ಅಂದರೆ ಆ ವಿದ್ಯೆ ಬಂದಿದೆ. ಅವಳಿಗೆ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು, ಅವ್ರನ್ನ ಉದ್ಧಾರ ಮಾಡಬೇಕು ಅಂತ ದೊಡ್ಡ ಕನಸು ಕಟ್ಕೊಂಡಿದ್ದಾಳೆ. ಈ ಸವಾಲಲ್ಲಿ ಅವಳು ಸೋತೋದ್ರೆ ಅವಳು ಓದಿಸೋದನ್ನು ಬಿಡಬೇಕಾಗ್ತದೆ. ಓದಿಸೋದನ್ನು ಬಿಡು ಅಂದರೆ ಅಯ್ಯೋ, ಅವಳು ಜೀವನ ಬಿಟ್ಟುಬಿಡ್ತಾಳೆ ದೇವರೇ, ಜೀವನ ಬಿಟ್ಟುಬಿಡ್ತಾಳೆ.
ಅಷ್ಟು ಶಿಕ್ಷೆ ಅವಳಿಗೆ ಕೊಡ್ಬೇಡ, ಕಾಪಾಡು. ಹೇಗಾದ್ರೂ ಫಂಡ್ ಕಾಪಾಡ್ತಂತೆ, ಕಾಪಾಡು. ಈಗಾಗಲೇ ನಿನ್ನಿಂದ ತುಂಬ ಡ್ಯಾಮೇಜ್ ಆಗಿದೆ, ಆ ಡ್ಯಾಮೇಜ್ನೆಲ್ಲ ನಾವೇ ಕಂಟ್ರೋಲ್ ಮಾಡ್ತಿದ್ವಿ. ಇನ್ನು ನಿನ್ನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಬೇಡ. ಔಟ್.